ನಿಪ್ಪಟ್ಟು ಮಾಡಬೇಕಾದ್ರೆ ಮೇಯ್ನಾಗಿ ಪ್ರಾಬ್ಲಮ್ ಬರೋದು ಎಣ್ಣೆನಲ್ಲಿ ಹಾಕಿ ತಕ್ಷಣ ಕಳ್ಕೊಳ್ತಾ ಇದೆ ಅಂತ ಇವತ್ತು ಆ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಬೇಳೆ ಹಾಕಿ ನಿಪ್ಪಟ್ಟು ಮಾಡೋದು ಹಾಗೆ ತೋರಿಸ್ತೀನಿ ತುಂಬಾ ಅದ್ಭುತವಾಗಿರುತ್ತೆ ಮಾಡೋದು ಸುಲಭ ರುಚಿಯಂತೂ ಏವನ್ ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ಈ ನಿಪ್ಪಟ್ಟು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಗೆ ಕೆಲವು ಬೇಳೆಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದೇನು ಅಂತಂದರೆ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಟ್ಟಾಗಿ ಆರು ಟೇಬಲ್ ಸ್ಪೂನಷ್ಟು ಬೇಳೆಗಳನ್ನ ತಗೊಂಡಿದ್ದೀನಿ ಕಡಲೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಎಲ್ಲ ಬೇಳೆನೂ ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಬೇಳೆ ಹೆಚ್ಚು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಕರೆಕ್ಟಾಗಿ ಈಕ್ವಲಾಗಿ ತೊಗೊಳ್ಳಿ ಈಗ ಬೇಳೆಯನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ನಾವು ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಾಮೂಲಿ ಬೇಳೆ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೊಳ್ಳೋದಷ್ಟೇ ಎಷ್ಟು ಬೇಳೆ ತೊಗೊಂಡಿದ್ವೋ ಅದು ಡಬಲ್ ನೀರಷ್ಟು ಹಾಕಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಈಗ ಇದು ಉಂಡು ಉಂಡೆ ಕಾಣಿಸ್ತಾ ಇದೆ ಆದರೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನೇ ನಾವು ಹಾಕಿ ನಾವು ನಿಪ್ಪಟ್ಟು ಮಾಡಬಹುದು ಆದರೆ ಇನ್ನೂ ಚೆನ್ನಾಗಿ ಬರಬೇಕು ನಿಪ್ಪಟ್ಟು ಅಂತಂದರೆ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ ಈ ರುಬ್ಬೋದಕ್ಕೋಸ್ಕರ ಇಲ್ಲಿ ಬ್ಲೆಂಡರ್ಗೆ ಹಾಕಿ ಇದನ್ನು ಒಂದು ಸಾರಿ ಓಡಿಸ್ಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಳೆಯಲ್ಲಿ ಎಷ್ಟು ನೀರಿದೆಯೋ ಅಷ್ಟೇ ಸಾಕಷ್ಟೇ ಒಂದು ಡ್ರಾಪ್ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತಾಯಿದ್ದೀನಿ ಬೇಳೆ ಹಾಕಿ ನಿಪ್ಪಟ್ಟು ಮಾಡೋದರಿಂದ ಏನು ಅಡ್ವಾಂಟೇಜ್ ಅಂತಂದರೆ ಈ ನಿಪ್ಪಟ್ಟು ಎಣ್ಣೆಯಲ್ಲಿ ಹಾಕಿದಾಗ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವ ಅದು ಆಗೋ ಚಾನ್ಸೇ ಇಲ್ಲ ಯಾಕೆಂದರೆ ಈ ಬೇಳೆ ಒಳ್ಳೆ ಬೈಂಡಿಂಗ್ ಏಜೆಂಟ್ ಆಗುತ್ತೆ ಹಾಗಾಗಿ ಬೇಳೆ ಹಾಕಿ ನಿಪ್ಪಟ್ಟು ಮಾಡಿದರೆ ಒಂದು ಚೆನ್ನಾಗಿ ಬರುತ್ತೆ ಇನ್ನೊಂದು ರುಚಿ ಅದ್ಭುತವಾಗಿರುತ್ತೆ ಏ ಒನ್ ರುಚಿಯಾಗಿ ಬರುತ್ತೆ ಮೂರನೇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನೋಡಿದ್ರೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬೇಳೆನೂ ಸಹ ಕಾಣಿಸ್ತಾ ಇಲ್ಲ ಈಗ ಈ ಬೇಳೆ ಪೇಸ್ಟಿಗೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಯಾವ ಅಕ್ಕಿ ಹಿಟ್ಟು ಅಂತಂದರೆ ನೀವು ಮನೆಯಲ್ಲಿ ಮಾಡಿಸಿರುವಂಥ ಅಕ್ಕಿಟ್ಟನ್ನ ಅದು ತೊಗೋಬೋದು ಇಲ್ಲಾಂದರೆ ಅಂಗಿ ಅಕ್ಕಿ ಹಿಟ್ಟನ್ನು ತೊಗೋಬೋದು ಯಾವ ಅಕ್ಕಿ ಹಿಟ್ಟು ಹಾಕಿದ್ರು ಈ ನಿಪ್ಪು ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸಿ ಕಾಲು ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಎಳ್ಳು ವಾವ್ ಅಕ್ಕಿ ನಿಮಗೆ ಏನು ಬೇಕೋ ಅದನ್ನು ಸೇರಿಸ್ಬೋದು ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಅಂದರೆ ಬಾಕ್ಸ್ನಲ್ಲಿ ಸಿಗುತ್ತೆ ನೋಡಿ ಆ ಬೆಣ್ಣೆನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಇಷ್ಟು ಬೆಣ್ಣೆ ಹಾಕಿದ್ರೆ ಸಾಕಷ್ಟೇ ಜಾಸ್ತಿ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಬೇಳೆನೇ ಗರಿಗರಿ ಕೊಡುತ್ತೆ ಹಾಗೆಯೇ ಬೇಳೆ ಬೇಯಿಸಿರೋದ್ರಿಂದ ಅದು ಒಂದು ಸಾಫ್ಟ್ನೆಸ್ ಕೊಡುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಚಪಾತಿ ಹಿಟ್ಟಿನ ಹಂತದಲ್ಲಿ ಕಲಿಸ್ಕೋಬೇಕಾಗುತ್ತೆ ಈ ಕಲಿಸೋದಕ್ಕೆ ನೀರನ್ನ ಸೇರಿಸಬೇಕು ಅಂತಂದರೆ ಅವಶ್ಯಕತೆ ಇಲ್ಲ ಬೇಳೆನ ಕರೆಕ್ಟ್ ಕರೆಕ್ಟಾಗಿ ಬೇಯಿಸಿರೋದ್ರಿಂದ ಆ ತೇವಾಂಶನೇ ಸಾಕು ಬೇಕು ಅಕಸ್ಮಾತ್ ಬೇಳೆಯಲ್ಲಿ ಬೇಯಿಸಿರೋಂಥ ತೇವಾಂಶ ಸಾಕಾಗಿಲ್ಲ ಅಂದರೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಸಾಮಾನ್ಯವಾಗಿ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಇದಕ್ಕೆ ಬರೋದಿಲ್ಲ ಈಗ ನೋಡಿದರೆ ಚಪಾತಿ ಹೀಟಿನ ಹದಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ ನಿಪ್ಪಟ್ಟಿಗೆ ನೀವು ಬೇಕು ಅಂತಂದರೆ ಕರಿಬೇವಿನ ಸೇರಿಸ್ಬೋದು ಕಡಲೆಕಾಯಿ ಬೀಜನ ಸೇರಿಸ್ಬೋದು ನಾನು ಇವತ್ತು ಸಿಂಪಲ್ಲಾಗಿ ಮಾಡ್ತಾ ಬೇಳೆನ ಬೇಯಿಸಿ ಕಲಸಿರೋದ್ರಿಂದ ಆ ಟೇಸ್ಟಿ ಅದ್ಭುತವಾಗಿರುತ್ತೆ ಎಕ್ಸ್ಟ್ರಾ ಬೇಳೆ ಅಥವಾ ಕಡಲೆಕಾಯಿ ಬೀಜ ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ಸಾಫ್ಟಾಗಿ ಹಿಟ್ಟನ್ನು ನಾದಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೆ ಇಡೋ ಅವಶ್ಯಕತೆ ಏನಿಲ್ಲ ಒಂದು ಸಾರಿ ಹಿಟ್ಟು ಕಲಿಸಾದ ಮೇಲೆ ಈ ರೀತಿ ಸಮನಾಗಿ ಉಂಡೆ ಕಟ್ಕೊಂಡು ನಾವು ಮಾಮೂಲಿ ಹೇಗೆ ನಿಪ್ಪಟ್ಟು ತಟ್ತೀವೋ ಅದೇ ರೀತಿ ಇದನ್ನು ಸಹ ತಟ್ಟದಷ್ಟೇ ಏನು ಅಂತಂದರೆ ಇದು ಎಣ್ಣೆಯಲ್ಲಿ ಕಳ್ಕೊಳ್ಳೋ ಅಂತ ಚಾನ್ಸೇ ಇಲ್ಲ ಬೇಳೆನ ಬೇಯಿಸಿ ನಾವು ಹಿಟ್ಟನ್ನು ಕಲಿಸಿರೋದ್ರಿಂದ ಈ ನಿಪ್ಪಟ್ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಈಗ ಬಾಳೆದೆಲೆ ಮೇಲೆ ಅಥವಾ ಕ ಹಾಲಿನ ಕವರು ಅಥವಾ ಬಟರ್ ಶೀಟ್ ಮೇಲೆ ಹಾಕೊಂಡು ಈ ರೀತಿ ನಿಪ್ಪಟ್ಟನ್ನ ತಟ್ಕೊಳ್ಳೋದಷ್ಟೇ ನೋಡಿ ಈ ರೀತಿ ಸಮನಾಗಿ ತಟ್ತಾಯಿದ್ದೀನಿ ತಟ್ಟಿದ ಮೇಲೆ ಫೋಕನ್ನು ಉಪಯೋಗಿಸಿ ಇದಕ್ಕೆ ತೂತಗಳನ್ನ ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇದು ಪೂರಿ ಥರ ಉಬ್ಬುತ್ತೆ ಪೂರಿ ಥರ ಉಬ್ಬಿದ್ರೆ ನಿಪ್ಪಟ್ಟು ರುಚಿಯಾಗೂ ಇರೋದಿಲ್ಲ ಹಾಗೆಯೇ ಎಣ್ಣೆ ತುಂಬ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫೋಕನ್ನು ಉಪಯೋಗಿಸಿ ಈ ರೀತಿ ತೂತ ಮಾಡಿದರೆ ಇದು ಉಬ್ಬೋದಿಲ್ಲ ತುಂಬ ಎಕ್ಸಲೆಂಟಾಗಿ ಈ ನಿಪ್ಪಟ್ಟು ಬರುತ್ತೆ ಈಗ ರೆಡಿಯಾಗಿದೆ ಇಲ್ಲಿ ನೋಡಿದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಅಂಥ ಎಣ್ಣೆಗೆ ನಾವು ತಟ್ಟಿರೋಂಥ ನಿಪ್ಪಟ್ಟನ್ನು ಈ ರೀತಿ ಬಿಡ್ತಾ ಹೋಗೋದಷ್ಟೇ ಒಂದು ಸಾರಿ ನಿಪ್ಪಟ್ಟನ್ನೆಲ್ಲ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದ ನಾವು ಬೇಯಿಸ್ಬೇಕಾಗುತ್ತೆ ಈ ನಿಪ್ಪಟ್ಟನ್ನು ಮಾತ್ರ ನಿರಾಳವಾಗಿ ನೀವು ಬೇಯಿಸ್ಬೋದು ಎಣ್ಣೆಯಲ್ಲಿ ಕಳ್ಕೊಳ್ಳುತ್ತೆ ಮುರ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ನೇ ಇರೋದಿಲ್ಲ ಅಂದರೆ ನಾವು ಬೇಳೆನ ಬೇಯಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ನಾದಿದ್ರೋದ್ರಿಂದ ಇದು ಚೆನ್ನಾಗಿ ಬೇಯುತ್ತೆ ಸೂಪರಾಗಿ ಬರುತ್ತೆ ಈಗ ನೋಡಿದರೆ ಎಣ್ಣೆಯಲ್ಲಿರುವಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ನಿಪ್ಪಟ್ಟಿನ ಕಲ್ಲರು ಸಹ ಚೇಂಜ್ ಆಗಿದೆ ಈಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಗರ್ಗರಿಯಾದಂಥ ನಿಪ್ಪಟ್ಟು ರೆಡಿಯಾಗಿದೆ ಇದನ್ನ ಎಣ್ಣೆನಲ್ಲಿಂದ ತೆಗೆದುಬಿಟ್ಟು ತಿನ್ನೋದಷ್ಟೇ ಈ ರುಚಿಯಾದಂಥ ನಿಪ್ಪಟ್ಟನ್ನು ನೀವು ಈ ಹಬ್ಬಕ್ಕೆ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸ್ಆಪಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇಲ್ಲಿ ಬಗ್ಗೆ ಥ್ಯಾಂಕ್ ಯು ಬೈ ಸಿ ಯು